ಕರ್ನಾಟಕವು ಅನೇಕ ನದಿಗಳ ಉಗಮ ಸ್ಥಾನವಾಗಿದ್ದರೂ ಈ ನದಿಗಳು ನೆರೆಯ ರಾಜ್ಯಗಳಿಗೆ ಹರಿದು ಹೋಗುವ ಭೌಗೋಳಿಕ ವ್ಯವಸ್ಥೆಯನ್ನು ಹೊಂದಿರುವ ರಾಜ್ಯವಾಗಿದೆ. ಇನ್ನು ವಿಶ್ವದ 71% ಭಾಗವು ನೀರಿನಿಂದ ಆವೃತವಾಗಿದ್ದರೂ ಸಹ ಕೇವಲ 2.8% ಮಾತ್ರ ಕುಡಿಯುವ ನೀರನ್ನು ಹೊಂದಿದೆ. ರಾಜಧಾನಿ ಬೆಂಗಳೂರಿಗೆ ಸಮೀಪದಲ್ಲಿ ಹರಿಯುವ ಕುಮುದಾವತಿ ನದಿಯು ಶಿವಗಂಗೆ ಬೆಟ್ಟದ ಕುಂಭತೀರ್ಥದಲ್ಲಿ ಹುಟ್ಟಿ ಟಿಜಿ ಹಳ್ಳಿ ಜಲಾಶಯದಲ್ಲಿ ಅರ್ಕಾವತಿ ನದಿಯೊಂದಿಗೆ ಸಂಗಮವಾಗುವ ಮೊದಲು 45 ಕಿಲೋಮೀಟರ್ ಕ್ರಮಿಸುತ್ತದೆ. ಬೆಂಗಳೂರು ನಗರದ ಹೊರವಲಯದಲ್ಲಿ 25 ಕಿಲೋಮೀಟರ್ ದೂರದಲ್ಲಿರುವ ತಿಪ್ಪಗೊಂಡನಹಳ್ಳಿಯಲ್ಲಿ ಮಾನವ ನಿರ್ಮಿತ ಜಲಾಶಯವಿದೆ. ಆಗಿನ ಇಂಜಿನಿಯರ್, ಆಡಳಿತಗಾರ ಮತ್ತು ಮೈಸೂರು ರಾಜ್ಯದ ದಿವಾನ ಭಾರತ ರತ್ನ ಸರ್ ಎಂ. ವಿಶ್ವೇಶ್ವರಯ್ಯ ಅವರ ದೂರದೃಷ್ಟಿಯ ಪ್ರತೀಕವಾಗಿ ಈ ಟಿಜಿ ಹಳ್ಳಿ ಅಣೆಕಟ್ಟು ನಿರ್ಮಾಣಗೊಂಡಿದೆ. 1933ರಲ್ಲಿ ಬೆಂಗಳೂರು ನಿವಾಸಿಗಳಿಗೆ ಕುಡಿಯುವ ನೀರನ್ನು ಒದಗಿಸಲು ಈ ಅಣೆಕಟ್ಟನ್ನು ನಿರ್ಮಿಸಲಾಯಿತು. 1950ರ ದಶಕದ ಉತ್ತರಾರ್ಧದಲ್ಲಿ ಅಣೆಕಟ್ಟನ್ನು 51.82 ಮೀಟರ್ ಎತ್ತರಿಸಿ ಸಾಮರ್ಥ್ಯವನ್ನು 14 MLಡಿಗೆ ಹೆಚ್ಚಿಸಲಾಯಿತು. ರಾಜಧಾನಿ ಬೆಂಗಳೂರು ನಗರವು ತ್ವರಿತವಾಗಿ ಬೆಳೆದಂತೆ ಕುಡಿಯುವ ನೀರಿನ ಕೊರತೆಯುಂಟಾಯಿತು. 2000 ಇಸವಿಯಲ್ಲಿ ಬೆಂಗಳೂರು ಸಿಲಿಕಾನ್ ಸಿಟಿಯಾಗಿ ಹೊರಹೊಮ್ಮಿತು. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು 2012ರಲ್ಲಿ ಚಾಮರಾಜಸಾಗರ ಎಂದು ಕರೆಯಲ್ಪಡುವ ಟಿಜಿ ಹಳ್ಳಿಯ ಸಾಮರ್ಥ್ಯವನ್ನು 110 MLಡಿಗೆ ವಿಸ್ತರಿಸಲು ಮುಂದಡಿಯಿರಿಸಿತು. ಈ ಯೋಜನೆಗೆ ಪ್ರತಿಯಾಗಿ ದೇಶದ ಪ್ರತಿಷ್ಠಿತ ಮೂಲಸೌಕರ್ಯ ಸಂಸ್ಥೆ ಎಂಇಐಎಲ್ ಜಲಾಶಯದ ಹೂಳೆತ್ತುವ ಮೂಲಕ ಸಾಮರ್ಥ್ಯವನ್ನು 110 MLಡಿಗೆ ಹೆಚ್ಚಿಸಿದೆ ಮತ್ತು ನೀರು ಸಂಸ್ಕರಣಾ ಘಟಕ ನಿರ್ಮಾಣದ ಜೊತೆಗೆ ನೀರಿನ ಶುದ್ಧೀಕರಣಕ್ಕಾಗಿ ವಿದೇಶದಿಂದ ಅತ್ಯಾಧುನಿಕ ಯಂತ್ರಗಳನ್ನು ಆಮದು ಮಾಡಿಕೊಂಡಿದ್ದು ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಯೋಜನೆ ಯಶಸ್ವಿ ಜಾರಿಗಾಗಿ ಎಂಇಐಎಲ್ ಹೆಚ್ಚುವರಿಯಾಗಿ 2 ಕಿಲೋಮೀಟರ್ ದೂರದಲ್ಲಿ 20 MLಡಿ ನೀರು ಶುದ್ಧೀಕರಣ ಘಟಕ ಮತ್ತು 5 ಕಿಲೋಮೀಟರ್ ದೂರದ ತಾವರೆಕೆರೆಯಲ್ಲಿ ಪಂಪಿಂಗ್ ಕೇಂದ್ರವನ್ನು ನಿರ್ಮಿಸಿದೆ. ಈ ಯೋಜನೆಯು ಏಕಕಾಲದಲ್ಲಿ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಶೀಘ್ರವೇ ಬೆಂಗಳೂರಿನ ಅನೇಕ ವಸತಿ ಪ್ರದೇಶಗಳ ದಾಹ ಇಂಗಿಸುವ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಯಶಸ್ಸಿನತ್ತ ಸಾಗಿದೆ.